ಫಸ್ಟ್ ಊಟದ ವ್ಯವಸ್ಥೆ ಅಂತಕ್ಕಂಥ ಸರಿನೇ ಇರಲಿಲ್ಲ ಇಲ್ಲೆಲ್ಲ. ಮಕ್ಳು ಅವರವರೇ ಹಾಕ್ಕೊಳ್ತಿದ್ರು, ಅವರೇ ತಿಂತಾ ಇದ್ರು, ಜೊತೆಗೆ ಎಲ್ಲ ಕೆಳಗಡೆ ಚೆಲ್ತಾ ಇದ್ರು, ಮೇಲೆಲ್ಲ ಚೆಲ್ಕೊಂಡು ಇದು ಮಾಡ್ತಾ ಇದ್ರು. ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ನಾವು ಒಂದು ಲೈನ್ ಮಾಡಿಸ್ತಾ ಇದ್ವಿ ಕೆಳಗಡೆನೆ ಮಕ್ಳ ಹತ್ರ. ಆಮೇಲೆ ಒಂದು ಲೈನಲ್ಲಿ ಅವರೇ ಹಾಕ್ಕೊಳ್ತಿದ್ರು. ಸೊ ಲೈನ್ ಮಾಡಿಸೋದಷ್ಟೇ ನಮ್ಮ ಕೆಲಸ, ಮಕ್ಳು ಮಾತ್ರ ಅವರೇ ಊಟ ಹಾಕ್ಕೊಳ್ತಿದ್ರು, ಅವರೇ ತಿಂತಾ ಇದ್ರು, ಎಲ್ಲ ಅವರೇ ಮಾಡ್ತಾ ಇದ್ರು. ಕೆಳಗಡೆ ವ್ಯವಸ್ಥೆ ಕೂಡ ಸರಿ ಇರಲಿಲ್ಲ, ಎಲ್ಲ ಗಲೀಜಾಗಿತ್ತು. ಅದರಲ್ಲೇ ಕುತ್ಕೊಂಡು ಊಟ ಮಾಡ್ತಾ ಇದ್ರು, ಮೂರ್ ನಾಲ್ಕು ಜನ ಮಕ್ಕಳು ಕುತ್ಕೊಂಡು ಊಟ ಮಾಡ್ತಾ ಇದ್ರು, ಯಾರು ಕೂಡ ತಟ್ಟೆನ ತೊಳಿತಾ ಇರಲಿಲ್ಲ. ಹಾಗೆ ಬ್ಯಾಗ್ ಎಲ್ಲ ಹಾಕೊಂಡು ಬಂದು ಹಂಗೆ ಇವಾಗ ಏನು ಊಟ ಮಾಡಿರ್ತಾರ ಮತ್ತೆ ಅದೇ ಬ್ಯಾಗ್ ಒಳಗೆ ಹಾಕೊಂಡು ಹೋಗ್ತಿದ್ರು, ಮತ್ತೆ ಅದೇ ತಟ್ಟೆನಲ್ಲಿ ಕುತ್ಕೊಂಡು ಊಟ ಮಾಡ್ತಾ ಇದ್ರು. ಆಮೇಲೆ ಈಗ ಮೂರ್ ನಾಲ್ಕು ಜನ ಮಕ್ಕಳು ಊಟ ಮಾಡಂಗಿಲ್ಲ, ಒಬ್ಬರೇ ಮಗು ಒಂದೇ ತಟ್ಟೆಯಲ್ಲಿ ಒಂದೇ ಮಗು ಊಟ ಮಾಡ್ಬೇಕಂತಕ್ಕಂತ ಒಂದು ವ್ಯವಸ್ಥೆಯನ್ನ ಕೂಡ ಇವರು ತಂದಿದ್ದಾರೆ. ಕೆಳಗಡೆಗೆ ಬಂತು ಊಟದ ವ್ಯವಸ್ಥೆ, ಅವಾಗೆಲ್ಲ ಟೀಚರ್ಸು ಎಲ್ಲರೂ ನಾವು ಎಲ್ಲ ಸೇರ್ಕೊಂಡು ಹಾಕ್ತಿದ್ವಿ. ಹಾಕ್ತಿದ್ರು ಆಯಂದಿರು ನಾವೆಲ್ಲ ಹಾಕಿ ಬಂದ್ಮೇಲೆ ಏನಾಗೋದು, ಮಕ್ಳೇನು ಮಾಡೋರು ಅಂದರೆ ಕೆಳಗಡೆ ಎಲ್ಲ ಎಲ್ಲಂದ್ರಲ್ಲಿ ಚೆಲ್ಕೊಳ್ಳೋರು. ಆಮೇಲೆ ಇದಿತ್ತಿತ್ತು ಅಕ್ಷರದಾಸವದು ಪ್ಲೇಟ್ ಇರೋದು, ಆ ಪ್ಲೇಟಲ್ಲೇ ಏಳೆಂಟು ಜನ ಹಾಕ್ಕೊಂಡು ತಿನ್ಕೊಂಡು ನಾವು ನೋಡಿದ್ರೆ ಅಷ್ಟರಲ್ಲೇ ಊಟ ಮಾಡಿಬಿಟ್ಟಿರೋ. ಅಷ್ಟಿಂದ ಈಚೆ ಮೇಡಮ್ ಬಂದಮೇಲೆ ಸ್ವಲ್ಪ ಎಲ್ಲ ಟೀಚರ್ಸು ಬದಲಾವಣೆ ತಂದರು, ಆದರೆ ಮೇಡಮ್ಮು ಸ್ವಲ್ಪ ಅದಕ್ಕೆ ತುಂಬ ಕಾಳಜಿ ವಹಿಸಿ ಅದ್ರ ಬಗ್ಗೆ ಒಂದು ರೂಪುರೇಷೆನ ತರಬೇಕು ಅಂತ ಇದ್ದಾರೆ. ಅದಕ್ಕೆಲ್ಲ ನಮ್ಮ ಟೀಚರ್ಸ್ ಎಲ್ಲರೂ ಭಾಗಿಯಾಗಿ ಅದನ್ನು ರೂಪುರೇಷೆ ತರಬೇಕು ಅಂತ. ಈಗ ಅಕ್ಷರದಾಸೋದ ಬಗ್ಗೆ ನನ್ನ ಅನಿಸಿಕೆ ಏನಪ್ಪ ಅಂತಂದರೆ, ಮೇನ್ ಇಂಪಾರ್ಟೆಂಟು ನಮಗೆ ಅಲ್ಲಿ ಜಾಗದ ವ್ಯವಸ್ಥೆ ಸರಿ ಇಲ್ಲ. ನೀವು ನೋಡಿದಾಗೆ ಈ ಶಾಲೆಯಲ್ಲಿ ಊಟದ ವ್ಯವಸ್ಥೆಗೆ ಕುಂಡಿಸೋದಕ್ಕೆ ಜಾಗದ ವ್ಯವಸ್ಥೆ ಸರಿ ಇಲ್ಲ. ಆದರೂ ನಾವು ಇರುವಂಥ ಜಾಗದಲ್ಲೇ ನಾವೆಲ್ಲ ಕ್ಲಾಸ್ ವೈಸಲ್ಲೇ ಕುಂಡಿಸಿ ನಾವು ಊಟನ ಹಾಕ್ತಾ ಇದ್ದೀವಿ. ಈಗ ಎರಡು ವರ್ಷದಿಂದ ಎಷ್ಟೋ ಪರವಾಗಿಲ್ಲ, ಊಟದಂತೂ ಹೇಳೋಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. ಎಲ್ಲಿ ನೋಡಿದ್ರೂ ಬರೀ ಧೂಳು, ಮಣ್ಣು, ಕೂತ್ಕೊಳ್ಳೋಕ್ಕಾಗಲ್ಲ, ನಿಂತ್ಕೊಳ್ಳೋಕ್ಕಾಗಲ್ಲ, ಸ್ಕೂಲ್ ಮುಂದ್ಗಡೆ ಗಲೀಜು ಎಲ್ಲ ತಗೊಬಂದು ಅಲ್ಲೇ ಹಾಕೋರು. ಆದ್ದರಿಂದ ಈಗ ನಮಗೆ ಎಷ್ಟೋ ವಾಸಿ, ಎಷ್ಟೋ ಅಂದರೆ ಎಷ್ಟೋ ವಾಸಿ. ಈಗ ನಾವು ಅಚ್ಚುಕಟ್ಟಾಗಿ ಮಕ್ಕಳನ್ನ ಕುಣಿಸ್ತೀವಿ, ಒಂದು ಕಡೆ ಕ್ಲಾಸ್ ರೂಮಲ್ಲೇ ಈಗ ಕುಣಿಸ್ತಾ ಇದ್ದೀವಿ. ನಿಂತ್ಕೊಂಡು ಅಲ್ಲೇ ನಾವೇ ಕರ್ಕೊಂಡೋಗಿ ಕೈ ತೊಳಿಸಿ ತಟ್ಟೆ ತೊಳಿಸಿ ಇವಾಗ ಕ್ಯೂ ಅಲ್ಲಿ ನಿಲ್ಲಿಸಿ ಊಟ ಮಾಡಿಸ್ತಾ ಇದ್ದೀವಿ.